ಈ ವಿಡಿಯೋದಲ್ಲಿ ನೀವು ಓಸೋನ್ ಪದರದ ಹೆಸರುವಾಸಿಯಾದ ತೂತೊಂದರ ಬಗ್ಗೆ ಹಾಗೂ ಓಸೋನ್ ಪದರ ಏಕೆ ಸವೆಯುತ್ತಿದೆ ಎಂದು ತಿಳಿಯಲಿದ್ದೀರಿ. ಇದನ್ನು ಸರಿಪಡಿಸಲು ಜಗತ್ತು ಯಾವ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೂಡ ನೋಡೋಣ. ಪದರಗೋಳದಲ್ಲಿ ಓಜೋನ್ ಹೇಗೆ ಹುಟ್ಟುತ್ತದೆ ಹಾಗೂ ಅದು ಹಾನಿಕಾರಕ ಅತಿನೇರಳೆ ಕಿರಣಗಳನ್ನು ನೆಲಮುಟ್ಟದಂತೆ ಹೇಗೆ ತಡೆಯುತ್ತದೆ ಎಂದು ತಿಳಿಯಲು ಈ ವಿಡಿಯೋದ ಮೊದಲನೇ ಭಾಗವನ್ನು ನೋಡಿ. 80ರ ದಶಕದಲ್ಲಿ ಅಕ್ಟೋಬರ್ನಲ್ಲಿ ಚಳಿ ಮುಗಿದು ಸೂರ್ಯನ ಬೆಳಕು ಮತ್ತೆ ದಕ್ಷಿಣ ತುದಿಯ ಮೇಲೆ ಬೀಳತೊಡಗಿದಾಗ ಅಂಟಾರ್ಟಿಕಾದಲ್ಲಿ ಅಪಾಯಕಾರಿ ಬೆಳವಣಿಗೆಯೊಂದನ್ನು ವಿಜ್ಞಾನಿಗಳು ಗಮನಿಸಿದರು. ಬಹಳ ಕಡೆ ಓಜೋನ್ ಹೆಚ್ಚು ಕಡಿಮೆ ಮಾಯವಾಗಿ ಒಂದು ತೂತನ್ನು ಉಂಟುಮಾಡಿತ್ತು. ನೆಲದಿಂದ 15 ಕಿಲೋಮೀಟರ್ ಎತ್ತರದಲ್ಲಿ ದಕ್ಷಿಣದ ಕಡೆಗಿನ ಪದರಗೋಳದಲ್ಲಿ ಓಜೋನ್ ದಟ್ಟವಾಗಿರುತ್ತದೆ. ಓಜೋನ್ ಸ್ಥಿತಿಯನ್ನು ಒರೆಗೆ ಹಚ್ಚಲು ವಿಮಾನವೊಂದನ್ನು ಅಲ್ಲಿಗೆ ಕಳಿಸಿದಾಗ ಅವರಿಗೆ ಅಚ್ಚರಿ ಕಾದಿತ್ತು. ಓಜೋನ್ ಕ್ಲೋರಿನ್ ಆಕ್ಸೈಡ್ ಆಗಿ ಬದಲಾಗುತ್ತಿರುವುದನ್ನು ಅವರು ಅಲ್ಲಿ ಕಂಡರು. ಇದಕ್ಕೆ ಸಿಎಫ್ಸಿ ಅಂದರೆ ಕ್ಲೋರೋಫ್ಲೋರೋಕಾರ್ಬನ್ ಎಂಬ ರಾಸಾಯನಿಕಗಳೇ ಕಾರಣ ಎಂದು ಅರಿತುಕೊಂಡರು. ಇವು ರಾಸಾಯನಿಕವಾಗಿ ಜಡವಾದ ಸ್ಥಿರ ಅಣುಗಳಾಗಿದ್ದು ಹಿಂದೊಮ್ಮೆ ಎಸಿ ಹಾಗೂ ಫ್ರಿಡ್ಜ್ನಲ್ಲಿ ದ್ರವವಾಗಿ ಪಾಲಿಸ್ಟೈರೀನ್ ಅನ್ನು ಹೆಕ್ಕಿಸಲು ಹಾಗೂ ಏರೋಸೋಲ್ ಕ್ಯಾನ್ಗಳಲ್ಲಿ ಸಿಂಪಡಿಸಲು ಬಳಸಲಾಗುತ್ತಿದ್ದ ಹಲ ಉಪಯೋಗಿ ರಾಸಾಯನಿಕವಾಗಿತ್ತು. ಅವುಗಳಿಂದ ಪ್ರಾಣಿಗಳಿಗೆ ಯಾವ ಹಾನಿಯೂ ಇರಲಿಲ್ಲ. ಹಾಗಾದರೆ ತಪ್ಪಾಗಿದ್ದಲ್ಲಿ ಸಿಎಫ್ಸಿಗಳು ರಾಸಾಯನಿಕವಾಗಿ ಎಷ್ಟು ಜಡವೆಂದರೆ ಅವು ಮಳೆಗೆ ಕೊಚ್ಚಿಕೊಂಡು ಹೋಗುವುದಿಲ್ಲ, ಇಲ್ಲವೇ ಮಾರ್ಪುಗೋಳದಲ್ಲಿ ಒಡೆದು ಹೋಗುವುದಿಲ್ಲ. ಹಾಗಾಗಿ ಅವು ಮೇಲಕ್ಕೆ ಪದರಗೋಳದಲ್ಲಿ ಹರಡಿಕೊಳ್ಳುತ್ತವೆ. ಪದರಗೋಳದಲ್ಲಿ ಸಿಎಫ್ಸಿಗಳಿಗೆ ಏನಾಗಬಹುದೆಂದು ಊಹಿಸಲು ಓಜೋನ್ ಹೇಗೆ ಹುಟ್ಟುತ್ತದೆ ಎಂಬ ನಿಮ್ಮ ಅರಿವನ್ನು ಬಳಸಿ ತುಸು ಯೋಚಿಸಿ ನೋಡಿ. ಇಲ್ಲಿ ಸಿಎಫ್ಸಿ ಅಣುಕೂಟಗಳ ಮೇಲೆ ಅತಿನೇರಳೆ ಕಿರಣಗಳು ಬಿದ್ದಾಗ ಕ್ಲೋರಿನ್ ಅಣುಗಳು ಬಿಡುಗಡೆಯಾಗುತ್ತವೆ. ಆಮೇಲೆ ಇವು ಒಂಟಿಯಾಗಿರುವ ಆಕ್ಸಿಜನ್ ಅಣುಗಳೊಂದಿಗೆ ಬೆಸೆದುಕೊಂಡು ಓಜೋನ್ ಹುಟ್ಟುಹಾಕುವುದನ್ನು ತಪ್ಪಿಸುತ್ತವೆ. ಇದರ ಬಗ್ಗೆ ನೀವು ಈ ವಿಡಿಯೋದ ಮೊದಲನೇ ಭಾಗದಲ್ಲಿ ನೋಡಿದ್ದೀರಿ. ಈ ಕ್ಲೋರಿನ್ ಆಕ್ಸೈಡ್ ಇನ್ನೊಂದು ಒಂಟಿ ಆಕ್ಸಿಜನ್ ಅಣು ಸಿಕ್ಕಿದ ಕೂಡಲೇ ಅದನ್ನು ಹಿಡಿದುಕೊಂಡು ಬಿಡುತ್ತದೆ. ಇದರಿಂದಾಗಿ ಓಜೋನ್ ಉಂಟಾಗಲು ಬೇಕಾದ ಒಂಟಿ ಆಕ್ಸಿಜನ್ ಸಿಗದಂತಾಗುತ್ತದೆ. ಈ ಕ್ಲೋರಿನ್ ಅಣುಗಳು ಕ್ರಮೇಣ ಪದರಗೋಳದಿಂದ ನೈಸರ್ಗಿಕವಾಗಿ ಮರೆಯಾಗುತ್ತವೆ. ಆದರೆ ಅದಕ್ಕೂ ಮುಂಚೆ ಅವು ಓಜೋನ್ ಅನ್ನು ಹುಟ್ಟುಹಾಕುವ ಸಾವಿರಾರು ಒಂಟಿ ಆಕ್ಸಿಜನ್ ಅಣುಗಳನ್ನು ನುಂಗಿಹಾಕುತ್ತವೆ. ಹೀಗೆ ಜಗತ್ತಿನೆಲ್ಲೆಡೆ ಓಜೋನ್ ಪದರ ತೆಳುವಾಗತೊಡಗಿತ್ತು. ಅದಕ್ಕೆಂದೇ 1987ರಲ್ಲಿ ಜಗತ್ತಿನ ಎಲ್ಲಾ ದೇಶಗಳು ಸಿಎಫ್ಸಿ ತಯಾರಿಸುವುದನ್ನು ಹಾಗೂ ಕ್ರಮೇಣ ಬಳಕೆ ಮಾಡುವುದನ್ನು ನಿಷೇಧಿಸುವ ಮಾಂಟ್ರಿಯಲ್ ಒಡಂಬಡಿಕೆಗೆ ಸಹಿ ಹಾಕಿದವು. ಅದರ ಬದಲಿಗೆ ಎಚ್ಎಫ್ಸಿ ಅಂದರೆ ಹೈಡ್ರೋಫ್ಲೋರೋಕಾರ್ಬನ್ ಬಳಕೆಗೆ ಬಂತು. ಇದು ಕ್ಲೋರಿನ್ ಬದಲು ಹೈಡ್ರೋಜನ್ ಹೊಂದಿದೆ. ಹಾಗಾಗಿ ಇವು ಸ್ವಲ್ಪ ರಾಸಾಯನಿಕವಾಗಿ ಚುರುಕಾಗಿದ್ದು ಓಜೋನ್ ಪದರ ತಲುಪುವ ಮುನ್ನವೇ ಮಾರ್ಪುಗೋಳದಲ್ಲಿ ಇವನ್ನು ಒಡೆದು ಹಾಕಬಹುದು. ಕ್ಲೋರಿನ್ ನೈಸರ್ಗಿಕವಾಗಿ ಪದರಗೋಳದಿಂದ ಮಾಯವಾಗುವ ರಾಸಾಯನಿಕ ಪ್ರಕ್ರಿಯೆ ತುಂಬಾ ತೊಡಕಾದದ್ದು ಮತ್ತು ನಿಧಾನವಾದದ್ದು. ಹಾಗಾಗಿ ಕ್ಲೋರಿನ್ ಮಾಯವಾಗಿ ಅತಿನೇರಳೆ ಕಿರಣಗಳನ್ನು ಹೀರಿಕೊಳ್ಳುವಂತಹ ಓಜೋನ್ ಪದರ ಮತ್ತೆ ಸಾಮಾನ್ಯ ಸ್ಥಿತಿಗೆ ಮರಳಲು ಸುಮಾರು 50ರಿಂದ 100 ವರ್ಷಗಳು ಬೇಕಾಗಬಹುದು. ಅಲ್ಲಿಯವರೆಗೆ ಓಜೋನ್ ಪದರದಲ್ಲಿನ ತೂತುಗಳು ಹಾನಿಕಾರಕ ಅತಿನೇರಳೆ ಕಿರಣಗಳ ಸೂಸಿಕೆಯನ್ನು ತಮ್ಮ ಮೂಲಕ ನೆಲಕ್ಕೆ ಕಳಿಸುವುದರಿಂದ ಚರ್ಮದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಇದ್ದೇ ಇರುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಕಂಡುಬರುವ ತಪ್ಪು ತಿಳುವಳಿಕೆಯೆಂದರೆ ಓಜೋನ್ನಲ್ಲಿ ಉಂಟಾದ ತೂತಿನಿಂದಾಗಿ ಅತಿನೇರಳೆ ಕಿರಣಗಳು ತೂರಿ ಬಂದು ನೆಲ ಬಿಸಿಯಾಗಿ ಜಾಗತಿಕ ಉಷ್ಣಾಂಶ ಏರುತ್ತದೆ ಎನ್ನುವುದು. ಈಗ ಇನ್ನೊಂದು ಬಗೆಯ ಕೆಡುಕಾದ ಓಜೋನ್ ಬಗ್ಗೆ ತಿಳಿಯೋಣ. ವಾಹನಗಳು ಉಗುಳಿದ ಕೆಡುಗಾಳಿಯೊಂದಿಗೆ ನಡೆಯುವ ತೊಡಕಾದ ಬೆಳಕಿನ ರಾಸಾಯನಿಕ ಕ್ರಿಯೆಗಳಿಂದ ಮಾರ್ಪುಗೋಳದಲ್ಲಿಯೂ ಕೂಡ ಓಜೋನ್ ಹುಟ್ಟುತ್ತದೆ. ಮಾರ್ಪುಗೋಳದಲ್ಲಿರುವ ಓಜೋನ್ ಹಸಿರು ಮನೆಯ ಪರಿಣಾಮ ಬೀರುವಂತಹ ಬೆಳಕಿನ ರಾಸಾಯನಿಕ ಕ್ರಿಯೆಯಿಂದ ಉಂಟಾಗುವ ಹೊಗೆಯ ಮಂಜನ್ನು ಹುಟ್ಟುಹಾಕುತ್ತದೆ. ಅಮೆರಿಕಾದಲ್ಲಿನ ಲಾಸ್ ಏಂಜಲಸ್
ಚೀನಾದಲ್ಲಿನ ಬೀಜಿಂಗ್ ನಗರಗಳು ಸೇರಿ ಜಗತ್ತಿನ ಹಲವಾರು ಕಡೆ ಕೆಡುಕಾದ ಹವಾಮಾನಕ್ಕೆ ಇದು ಕಾರಣವಾಗಿದೆ. ಕನ್ನಡದಲ್ಲೇ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಡಿಯೋಗಳಿಗಾಗಿ ನಮ್ಮ ತಿಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.